निमा न्यूज 18 कन्नड इंचिंचु तेरे एल्लेली परिस्थिति हेगिदे एनेला अवांतरगळागिदे अन्नो पिन टू पिन ग्राउंड रिपोर्ट एलिदेनु बेंगळूरिन गल्ली गल्लियल्लू मळे नरक कण्णिट्टल्लेल्ला नीरु कालिट्टल्लेल्ला केसरु इदु सत्यद बेंगळूरिन परिस्थिति इडी समुद्रवे सिलिकॉन सिटिगे नुग्गितंतागिद्दु जन परितपिसुत्तिद्दारे अदरलू आईटी उद्योगी हेच्चागी वासस्ताइद्दा रैनबो लेवोट स्थिति याव शत्रुविगू बेड़ा अन्नुवंतिदे कंप्लीट सुमार 7-8 निंतकोंडिरतक्कंतद्दु इल्ली बेळगिन जाव सुमार 5 गंटे प्रारंभवाद अग्निशामक सिब्बंदी कार्याचरणे रात्रि 8 गंटे वरेगू कूड इरतक्कंतद्दु नीरन्न होरगे हाकोके प्रयत्न पड़ता इद्दारे सिब्बंदिगळु 450 ಮನೆಗಳಿರುವ ಗ್ರೀನ್ ವುಡ್ ರೀಜೆನ್ಸಿ ಅಪಾರ್ಟ್ಮೆಂಟ್ ಗೆ ನೀರು ನುಗ್ಗಿದ್ರಿಂದ ಬೇಸ್ಮೆಂಟ್ ನಲ್ಲಿದ್ದ 70 ದುಬಾರಿ ಬೆಲೆಯ ಕಾರುಗಳು ಮುಳುಗಡೆಯಾಗಿವೆ ಬೇಸ್ಮೆಂಟ್ ಗಳಿಗೆಲ್ಲ ನೀರು ನುಗ್ಗಿಕೊಂಡು ಅಲ್ಲಿ ಸಮಸ್ಯೆಗಳು ಉಂಟಾಗಿದ ಜೊತೆಗೆ ಬೇಸ್ಮೆಂಟ್ ಗಳಲ್ಲಿ ಅವರು ನಿಲ್ಲಿಸಿದಂತ ಕಾರ್ ಆಗಿರಬಹುದು ಬೈಕ್ ಆಗಿರಬಹುದು ಸಂಪೂರ್ಣವಾಗಿ ನೀರಲ್ಲಿ ಮುಳುಗಡೆಯಾಗಿರುವಂತದ್ದು ಅಂದಾಜಿನ ಪ್ರಕಾರವಾಗಿ ಸ್ಥಳೀಯರು ಹೇಳುವಂತದ್ದು 100 ಕಾರುಗಳು ನೀರಿನ ಮುಳುಗಡೆಯಾಗಿ ಎಲ್ಲ ಕೂಡ ಗುಜರಿಗೆ ಆಗಬೇಕು ಬೈಕ್ ಗಳನ್ನು ಆ ರೀತಿ ಸಮಸ್ಯೆ ಆಗಿದೆ ಅನ್ನೋದರ ಬಗ್ಗೆ ಇವೆಲ್ಲ ವೆಹಿಕಲ್ಸ್ ಏನಿದೆ ಅವೆಲ್ಲ ಕೂಡ ಗ್ಯಾರೇಜ್ ಗೆ ಕಳಿಸಬೇಕು ಇಲ್ಲಿ ಕಳೆದ 2 ದಿನದಿಂದ ಸಮಸ್ಯೆಗಳು ಇದ್ದವೆ ಯಾರೊಬ್ಬ ಅಧಿಕಾರಿ ಬಿಬಿಎಂಪಿ ಅವರು ಆಗಿರಬಹುದು ಯಾರು ಕೂಡ ಬಂದು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದರ ಬಗ್ಗೆ ಇದುವರೆಗೂ ಕೂಡ ಯಾರು ಕೇಳಿಲ್ಲ ಅಂತ ಹೇಳಿ ಬೆಳ್ಳಂದೂರು ಭಾಗದಲ್ಲಿ ಮನೆ ಮಠ ಎಲ್ಲವೂ ಜಲಾವೃತವಾಗಿದ್ದು ರಸ್ತೆಯ ಅಕ್ಕಪಕ್ಕದ ವ್ಯಾಪಾರಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಪರಿಣಾಮ ಅಂಗಡಿ ಹೋಟೆಲ್ ಗಳಿಗೆ ನೀರು ನುಗ್ಗಿದ್ದು ಬಡವರ ಹೊಟ್ಟೆ ಮೇಲೆ ಬರೆ ಬಿದ್ದಿದೆ ಸರ್ಜಾಪುರದಿಂದ ಬೆಳ್ಳಂದೂರಿಗೆ ಬರುವಂತ ರಸ್ತೆಯಲ್ಲಿ ಇದ್ದಂತ ಒಂದು ಹೋಟೆಲ್ ಗಳು ಅಂಗಡಿಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ ಕಂಪ್ಲೀಟ್ ಆಗಿ ಇದ್ದಂತ ಚೇರ್ಸ್ ಟೇಬಲ್ಸ್ ಹಾಗೇನೇ ಫುಡ್ ಗೆ ಬೇಕಾದಂತ ಒಂದು ಸಾಮಗ್ರಿಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗಿ ಹೋಗಿದೆ ಸರ್ಜಾಪುರ ರಸ್ತೆಯಲ್ಲಿ ಗಂಟೆ ಗಂಟೆಗೂ ನೀರು ಹೆಚ್ಚಳವಾಗ್ತಿದೆ ಹೀಗಾಗಿ ಅಪಾರ ಪ್ರಮಾಣದ ನೀರು ಮನೆಗಳಿಗೆ ನುಗ್ಗಿದೆ ಅಪಾರ್ಟ್ಮೆಂಟ್ ಗಳ ಬೇಸ್ಮೆಂಟ್ ಗಳು ಜಲಾವೃತವಾಗಿದೆ ಆ ನೀರಿನ ಪ್ರಮಾಣ ಅಲ್ಲಿ ಅಲ್ನಾಯಕನಹಳ್ಳಿ ಆಗಿರಬಹುದು ಜುನ್ಸಂದ್ರ ಕೆರೆ ಆಗಿರಬಹುದು ಸೋಲ್ ಕೆರೆ ಆಗಿರಬಹುದು ಅಲ್ಲಿ ಬರುವಂತ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತರುವ ಹಿನ್ನೆಲೆಯಲ್ಲಿ ಅದೆಲ್ಲ ಕೂಡ ಲೇಔಟ್ ಒಳಗಡೆ ನುಗ್ತಾ ಇರುವಂತದ್ದು ಮನೆಗಳು ಆ ಮುಳುಗಡೆ ಆಗಿರುವಂತದ್ದು ಸದ್ಯ ಅವರೆಲ್ಲರೂ ಕೂಡ ನಿವಾಸಿಗಳು ಪರದಾಡುವಂತ ಪರಿಸ್ಥಿತಿ ಇದೆ ಮಹಾಮಳೆಗೆ ಬೆಳ್ಳಂದೂರು ಸಂಪೂರ್ಣ ಜಲಾವೃತವಾಗಿದೆ ಕಣ್ಣು ಬಿಟ್ಟಲ್ಲೆಲ್ಲ ಬರಿ ನೀರೇ ಕಾಣುತ್ತಿದ್ದು ನ್ಯೂಸ್ 18 ಕ್ಯಾಮೆರಾದಲ್ಲಿ ಇಕೋಸ್ಪೇಸ್ ಹಾನಿ ಪ್ರದೇಶ ಸರಿಯಾಗಿದೆ ಎಲ್ಲೆಲ್ಲಿ ನೋಡಿದ್ರೂ ಕೂಡ ಕಂಪ್ಲೀಟ್ ಆಗಿ ಮಳೆ ನೀರೇ ತುಂಬಿಕೊಂಡಿರುವಂತದ್ದು ಇನ್ನೂ ಕೂಡ ಈ ಒಂದು ಮಳೆ ನೀರು ಕ್ಲಿಯರ್ ಆಗಿಲ್ಲ ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಅಲ್ಲಲ್ಲಿ ಜೆಸಿಬಿ ಗಳಿಂದ ಈ ಒಂದಷ್ಟು ಡ್ರೈನ್ ವಾಟರ್ ಗಳು ಏನಿದೆ ಅದನ್ನ ಫ್ಲೋ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆದರೂ ಕೂಡ ಇದು ಸಾಧ್ಯವಾಗ್ತಿಲ್ಲ ಒಟ್ಟಾರೆ ಕಂಡು ಕೇಳರಿಯದ ಮಹಾಮಳೆ ಜೊತೆಗೆ ಒತ್ತುವರಿ ಪರಿಣಾಮ ಇಡಿ ಬೆಂಗಳೂರು ನೀರಿನ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಚಿಂತೆ ಇಲ್ಲದವರಿಗೆ ಸಂತೆಯಲ್ಲೂ ನಿದ್ದೆ ಬರುತ್ತೆ ಜನ ಹೆಂಗಾದರೂ ಸಾಯಿಲಿ ಸಂಸದರಿಗೆ ಮಸಾಲ ದೋಸೆ ಬೇಕು ರಿಯಲ್ ಎಸ್ಟೇಟ್ ಉದ್ಯಮಿಗಳಾದ ಶಾಸಕರು ಅಯ್ಯೋ ಇದು ನಾವು ಹೇಳ್ತಾ ಇಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಚೀಮಾರಿ ಹಾಕ್ತಾ ಇರೋ ಸುದ್ದಿ ರಕ್ಕಸ ಮಳೆಗೆ 2 ದಿನದಿಂದ ಬೆಂಗಳೂರು ಹೇಗೆ ಮುಳುಗಿದೆ ಅನ್ನೋದು ಕಣ್ಣಿಗೆ ಕಾಣುತ್ತಿದೆ ಇಡೀ ದಿನ ಮಾಧ್ಯಮಗಳಲ್ಲೂ ನರಕಯಾತನೆ ತೋರಿಸುತ್ತಿದ್ದೀವಿ ಸಾಮಾಜಿಕ ಜಾಲತಾಣಗಳಲ್ಲೂ ಮಳೆಹಾನಿ ವಿಡಿಯೋ ವೈರಲ್ ಆಗ್ತಿದೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹೋಗ್ತಿದೆ ಆದರೆ ನಮ್ಮ ಶಾಸಕರು ಸಚಿವರು ಸಂಸದರಿಗೆ ಇದ್ಯಾವುದರ ಚಿಂತೆಯೇ ಇಲ್ಲ ಮುಳುಗಿದ ಬೆಂಗಳೂರಿನ ಚಿಂತೆ ಇಲ್ಲ ಮಸಾಲ ದೋಸೆಗೆ ಮಾರುಹೋದ ತೇಜಸ್ವಿ ಸೂರ್ಯ ನಾನು ಹಿಂಗೇ ಇನ್‌ಸ್ಟಾಗ್ರಾಮ್ ಅಲ್ಲಿ ದೋಸೆದು ಫೋಟೋ ನೋಡಿ ಬಹಳ ಟೆಂಪ್ಟ್ ಆಗಿ ಬಂದಿದ್ದು ತುಂಬಾ ಚೆನ್ನಾಗಿದೆ ದೋಸೆ ಸಂಸದರು ಮಸಾಲ ದೋಸೆಗೆ ಟೆಂಪ್ಟ್ ಆದ್ರಂತೆ ಅದಕ್ಕೆ ದೋಸೆ ತಿಂತಿದ್ದಾರಂತೆ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಚೀಮಾರಿ ಹಾಕ್ತಿದ್ರು ಸಿಕ್ಕಿದ್ದ ಚಾನ್ಸ್ ಅಂತ ಕಾಂಗ್ರೆಸ್ ನವರು ಕಾಲೆಳೆದ್ರು ಬೆಣ್ಣೆ ದೋಸೆ ತಿನ್ನಲು ಸಾತ್ವಿಕ ಹೋಟೆಲ್ಗೆ ಯಾವುದ್ರಲ್ಲಿ ಬರಬೇಕು ಟ್ರ್ಯಾಕ್ಟರ್ನಲ್ಲೋ ಜೆಸಿಬಿಯಲ್ಲೋ ದೋಣಿಯಲ್ಲೋ ಬುಲ್ಬುಲ್ ಹಕ್ಕಿಯ ರೆಕ್ಕೆಯ ಮೇಲೋ ಅಂತ ಟ್ವೀಟ್ ಹಾಕಿದೆ ಸಿಎಂ ಸಭೆಯಲ್ಲಿ ನಿದ್ದೆಗೆ ಜಾರಿದ ಸಚಿವ ಅಶೋಕ್ ಮುಳುಗಿದ ಬೆಂಗಳೂರಿನಲ್ಲಿ ಏನೆಲ್ಲ ಕೆಲಸ ಆಗಬೇಕು ಅಂತ ಸಿಎಂ ಬೊಮ್ಮಾಯಿ ಪ್ರವಾಹ ಪರಿಶೀಲನೆ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸುತ್ತಿದ್ರು ಆದರೆ ಕಂದಾಯ ಸಚಿವರು ಚಿಂತೆ ಬಿಟ್ಟು ನಿದ್ದೆಗೆ ಜಾರಿದ್ರು ಚಿಂತೆ ಇಲ್ಲದವರಿಗೆ ಸಂತೆಯಲ್ಲೂ ನಿದ್ದೆ ಅಂತ ಕಾಂಗ್ರೆಸ್ ಟ್ವೀಟ್ ಹಾಕಿ ವ್ಯಂಗ್ಯ ಮಾಡಿದೆ ರಿಯಲ್ ಎಸ್ಟೇಟ್ ಶಾಸಕರು ಸಂಸದರೇ ಹೆಚ್ಚು ಮುಳುಗಿದ ಬೆಂಗಳೂರಿನ ಬಗ್ಗೆ ರಮ್ಯಾ ಆಕ್ರೋಶ
28 ಶಾಸಕರ ಪೈಕಿ 26 ಮಂದಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ. ಅದರ ಫಲವಾಗಿ ಇಂತಹ ಸಮಸ್ಯೆ ಎದುರಾಗುತ್ತಿವೆ ಅಂತ ನಟಿ ರಮ್ಯಾ ಟ್ವೀಟ್ ಹಾಕಿದ್ದಾರೆ. ನ್ಯೂಸ್ 18 ಜೊತೆಯೂ ಮಾತಾಡ್ತಾ ರಮ್ಯಾ ಬೆಂಗಳೂರು ಜನರಿಗೆ ಕಿವಿಮಾತು ಹೇಳಿದ್ದಿಷ್ಟು. ಇವಾಗ ಬರೀ ಪೊಲಿಟಿಷಿಯನ್ಸ್ ಅವರು ಲ್ಯಾಂಡ್ ಗ್ರಾಬಿಂಗ್ ಮಾಡಿದ್ದಾರೆ, ಅವ್ರು ಹಿಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದ್ರ ಅಂತ ಹೇಳಿ ಏನ್ ಪ್ರಯೋಜನ ಇಲ್ಲ. ಮತ್ತೆ ಎಲೆಕ್ಷನ್ ಅಲ್ಲಿ ನೋಡಿ ಇವರೇ ಬರ್ತಾರೆ, ಇವರೇ ಗೆಲ್ತಾರೆ. ಇದೇ ಸರ್ಕಾರ ಮಾಡಿರೋದು, ಪ್ರೀವಿಯಸ್ ಸರ್ಕಾರ ಮಾಡಿಲ್ಲ ಅದಕ್ಕಿಂತ ಮುಂಚೆ ಇವ್ರು ಮಾಡ ಅಂತ ಹೇಳಕ್ಕೆ ಐ ಆಮ್ ನಾಟ್ ಗೋಯಿಂಗ್ ಟು ಲೈ ಅಬೌಟ್ ಇಟ್. ಎಲ್ರು ಹ್ಯಾಂಡ್ ಇನ್ ಗ್ಲವ್ ಇದ್ದಾರೆ. ಈಗ ಈ ಗ್ರೀನ್ ಬೆಲ್ಟ್ ನ ಕನ್ವರ್ಟ್ ಮಾಡಿದ್ ಯಾರು ಅದನ್ನ ಡಾಕ್ಯುಮೆಂಟ್ ತೆಗೀರಿ. ಸಂಬಡಿ ಹ್ಯಾಸ್ ಟು ಟೇಕ್ ಸ್ಟ್ರಿಕ್ಟ್ ಆಕ್ಷನ್. ಬಟ್ ಇಲೆಕ್ಷನ್ಸ್ ಗೆ ದುಡ್ಡು ಬೇಕಲ್ಲ ಇವ್ರೆ, ಸೊ ಅವ್ರಿಗೆ ಮಾತ್ರ ಟಿಕೆಟ್ ಗಳು ಕೊಡ್ತಾರೆ. ದುಡ್ಡು ಇದ್ಯಾ ಬನ್ನಿ ನಿಂತ್ಕೊಳ್ಳಿ, ಅಂಡ್ ಆಫ್ಟರ್ ದಟ್ ಆ ದುಡ್ಡು ಅವ್ರು ಖರ್ಚು ಮಾಡಿ ಅವ್ರಿಗೆ ವಾಪಸ್ ಬರ್ಬೇಕು. ಸೊ ದೇ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಬೆಂಗಳೂರಿನ 7 ಸಚಿವರು ಸೇರಿದಂತೆ ಒಟ್ಟು 28 ಶಾಸಕರು 2-3 ದಿನದಿಂದ ಜನರ ಕಷ್ಟ ಕೇಳೋಕೆ ಹೋಗಿಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ತರ ಪರಿಶೀಲನೆ ಮಾಡಿ ಹೋಗ್ತಾರೆ. ಇಂಥವರಿಂದ ಜನ ಇನ್ನೇನ್ ನಿರೀಕ್ಷೆ ಮಾಡಬೇಕು? ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಿನ ಇವತ್ತಿನ ಈ ದುಸ್ಥಿತಿಗೆ ಕಾರಣ ಯಾರು? ಬಿಜೆಪಿ ಸರ್ಕಾರ ಅಲ್ವೇ ಅಲ್ಲ, ಹೀಗಂತ ಖುದ್ದ ಮುಖ್ಯಮಂತ್ರಿಗಳೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರಿನ ಪರಿಸ್ಥಿತಿಗೆ ಕಾರಣ ರಾಜಧಾನಿ ಜನರಂತೆ. ಅಯ್ಯೋ, ಈ ಮಾತನ್ನ ನಾವು ಹೇಳುತ್ತಿಲ್ಲ, ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳು ಕೊಟ್ಟ ಹೇಳಿಕೆ. ಹ್ಯಾಸ್ ರಿಸೀವ್ಡ್ ಅನ್ಪ್ರೆಸಿಡೆಂಟೆಡ್ ಹೆವಿ ರೇನ್ ಫ್ರಮ್ ಲಾಸ್ಟ್ 90 ಇಯರ್ಸ್ ಸಚ್ ರೇನ್ ಹ್ಯಾಸ್ ನಾಟ್ ಕಮ್. ಆಲ್ ದ ಟ್ಯಾಂಕ್ಸ್ ಆರ್ ಫುಲ್ ಅಂಡ್ ದೇ ಆರ್ ಓವರ್ ಫ್ಲೋಯಿಂಗ್, ಸಮ್ ಟ್ಯಾಂಕ್ಸ್ ಆರ್ ಬ್ರೀಚ್ಡ್ and there is continuous rain. Even today it is raining, every day it is raining. Therefore Bangalore, there is a picture that entire Bangalore is in problem, entire Bangalore is not in problem. Congress sarkarada duradalitadinda Bangalore mulugidiyante. This is done because of maladministration and totally unplanned administration of the previous government, Congress government. Next 2-3 days I request the people to be little cooperative, and but we will supply the water through tankers and borewells, but after 3-4 days the normal water will be restored. ಮುಖ್ಯಮಂತ್ರಿಗಳ ಮಾತನ್ನ ಕೇಳಿ ಕಾಂಗ್ರೆಸ್ನವರು ಸುಮ್ಮನಿರ್ತಾರ? ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಅದರಲ್ಲೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲಪ್ಪಾಡಂತೂ ಮುಳುಗಿದ ಬೆಂಗಳೂರಿನ ರಸ್ತೆಯಲ್ಲಿ ನೀರಲ್ಲೇ ಮುಳುಗಿ ಪ್ರತಿಭಟಿಸಿದ್ರು. ಕಾಂಗ್ರೆಸ್ ಕಾಲದಲ್ಲಿ ಹೊತ್ತವರಿ ಆದ್ರೆ ಕ್ಲೀನ್ ಮಾಡಿ ಮಾಡಕ್ಕಾಗದೆ ನಮ್ಮ ಹಳ್ಳಿಯಲ್ಲಿ ನಾನು ಇಲ್ಲೇ ಒಂದು ಎರಡು ಗಾಳಿ ಇದೆ. ಕೊಟ್ಟ ಕುದುರೆಯನ್ನು ಹೇರಲು ಹರಿಯಲು ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವುದು ನೀರನ್ನು ಕೂರುವುದಲ್ಲ. ನನಗೆ ಅಧಿಕಾರ ಕೊಟ್ಟಾಗ ನಿಮಗೆ ಮಾಡಕ್ಕಾಗದೆ ಕಾಂಗ್ರೆಸ್ ಅವರಿಂದ ಹಾಳಾಗಬೇಕು, ಕಾಂಗ್ರೆಸ್ ಆಗಬೇಕು. ಏನು ಕಾಂಗ್ರೆಸ್ ಅಂತ ಹಾಳಾಗಬೇಕು? ಇವರು ನಾವು ಕಟ್ಟೋ ಕುಟ್ಟಿದ್ದು ಕಾಂಗ್ರೆಸ್ನವರು ದೇಶವನ್ನು, ಇವರು ಮಾರೋಕ್ಕೆ ಹುಟ್ಟಿರೋದು. ಇವರು ಇವ್ರನ್ನ ಕಟ್ಕೊಂಡು ಬೆಂಗಳೂರು ಜನ ಇವ್ರಿಗೆ ಮತ ಹಾಕಿ 15 ಜನ ಶಾಸಕರನ್ನ ಗೆಲ್ತಿದ್ದಾರೆ. ಒಬ್ಬ ಮಂತ್ರಿ ನೋಡಿದ್ರೆ ಇನ್ನೊಬ್ಬ ಮಂತ್ರಿಗಾಗಲ್ಲ. ಮುಖ್ಯಮಂತ್ರಿಗಳು ಫ್ಲೈಯಿಂಗ್ ವಿಸಿಟ್ಸ್ ಕೊಡ್ತಾರೆ ಬೆಂಗಳೂರಲ್ಲಿ, ಫ್ಲೈಯಿಂಗ್ ವಿಸಿಟ್ಸ್ ಕೊಟ್ಬಿಟ್ರೆ ಆಗ್ಬಿಡುತ್ತಾ? ನಾವೆಲ್ಲ ಇನ್ನು ಹಿಂದೆ 5 ವರ್ಷ ಇದ್ದಾಗ ನಾನೇ ಉಸ್ತುವಾರಿ ಸಚಿವ ಆಗಿದ್ದಾಗ ನೀವು ಬರ್ತೀರಿ ನನ್ನ ಜೊತೆ, ವಾರಕ್ಕೆ 3 ಸಲ ನಾವು ಸಿಟಿ ರೌಂಡ್ಸ್ ಹಾಕ್ತಿದ್ವಿ. ಬಿಜೆಪಿ ಅವರ ಮೇಲೆ ಕಾಂಗ್ರೆಸ್, ಕಾಂಗ್ರೆಸ್ನವರ ಮೇಲೆ ಬಿಜೆಪಿ ಅವರು ಗೂಬೆ ಕೂರಿಸುತ್ತಿದ್ದಾರೆ. ಈಗ ಜನ ಪ್ರಶ್ನೆ ಕೇಳುತ್ತಿದ್ದಾರೆ, ಕಾಂಗ್ರೆಸ್ನವರು ಭ್ರಷ್ಟಾಚಾರ ಮಾಡಿದ್ರು, ನೀವೇನ್ ಮಾಡಿದ್ರಿ? 3 ವರ್ಷಗಳಲ್ಲಿ ಬೆಂಗಳೂರನ್ನ ಎಷ್ಟು ಡೆವಲಪ್ ಮಾಡಿದ್ರಿ? ಬೆಸ್ಕಾಂನವರು ಅಗಿತಾರೆ, ಬಿಬಿಎಂಪಿ ಅವರು ಗುಂಡಿ ಮುಚ್ಚುತ್ತಾರೆ, ಆಮೇಲೆ ಜಲಮಂಡಳಿಯವರು ಅಗಿತಾರೆ, ಗುಂಡಿ ಮುಚ್ಚುತ್ತಾರೆ. ಮಂತ್ರಿಗಳು, ಶಾಸಕರು, ಅಧಿಕಾರಿಗಳ ಮಧ್ಯೆ ಸಮನ್ವಯತೆ ಎಲ್ಲಿದೆ? 3 ವರ್ಷದಲ್ಲಿ ಎಷ್ಟು ಸಲ ಬೆಂಗಳೂರು ಮುಳುಗಿದೆ? ಏನ್ ಕೆಲಸ ಆಗಿದೆ? ಭ್ರಷ್ಟಾಚಾರ ಆರೋಪ ಹೊತ್ತಿರೋ ಬಿಜೆಪಿ ಸರ್ಕಾರ ಏನ್ ಮಾಡ್ತಿದೆ? ಉದ್ಯಮಿಗಳು, ಜನ, ಹೈಕೋರ್ಟ್ ಛೀಮಾರಿ ಹಾಕಿದ್ದು ನೆನಪಿಲ್ವಾ? ಮೂಲಭೂತ ಸೌಕರ್ಯ ಇಲ್ದಿದ್ಮೇಲೆ ಜನ ಯಾಕೆ ತೆರಿಗೆ ಕಟ್ಟಬೇಕು? ನೆರೆ ಪ್ರದೇಶಗಳಿಗೆ ಹೋಗಿ ಪುಡಿಗಾಸು ಪರಿಹಾರ ಕೊಟ್ಟಿದ್ದೇ ಸಾಧನೆ ಅನ್ನೋ ಸರ್ಕಾರಕ್ಕೆ ಜನ ಹಾಕ್ತಿರೋ ಪ್ರಶ್ನೆಗಳಿವು. ಕಾಂಗ್ರೆಸ್ನವರನ್ನ ಕೇಳಿದ್ರೆ ಫಂಡ್ ಕೊಟ್ಟಿಲ್ಲ ಅಂತ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ರಾಜಕೀಯ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಜನರ ಹಣೆಬರಹ ಸರಿಯಿಲ್ಲ ಅಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮುರುಘಾಸ್ವಾಮೀಜಿ ಜೈಲು ಸೇರಲು ಕಾರಣ ಕ್ರೈಸ್ತ ಮಿಷನರಿಗಳಂತೆ. ಒಡನಾಡಿ ಸಂಸ್ಥೆಯವರು ಅಮಾಯಕ ಹೆಣ್ಮಕ್ಳನ್ನ ಮತಾಂತರ ಮಾಡುತ್ತಿದ್ದಾರಂತೆ, ಹೀಗಂತ ಮಠದವರು ಗಂಭೀರ ಆರೋಪ ಮಾಡಿದ್ದಾರೆ.
ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತು ಮುರುಘಾಸ್ವಾಮೀಜಿ ಜೈಲು ಸೇರಿದ್ದಾರೆ ಜಾಮೀನು ಕೂಡ ಸಿಕ್ಕಿಲ್ಲ ಸ್ವಾಮೀಜಿ ವಿರುದ್ಧವೇ ಸಾಕ್ಷಿಗಳಿವೆ ಅಂತ ಒಡನಾಡಿ ಸಂಸ್ಥೆಯವರು ಆರೋಪ ಮಾಡಿದ್ರು ಈಗ ಅದೇ ಒಡನಾಡಿ ಸಂಸ್ಥೆ ಮೇಲೆ ಮುರುಘಾ ಮಠದವರು ಗಂಭೀರ ಆರೋಪ ಮಾಡಿದ್ದಾರೆ ಹಿಂದೂ ಧರ್ಮ ಒಡೆಯುವ ಷಡ್ಯಂತ್ರ ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಇರತಕ್ಕಂತ ಸಾಮರಸ್ಯವನ್ನ ಸಾಮರಸ್ಯವನ್ನ ಕೆಡಿಸತಕ್ಕಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಶೋಷಿತರನ್ನ ಮತಾಂತರ ಮಾಡುತ್ತಿದ್ದಾರೆ ಅವರು ಅಲ್ಲಿ ಬರ್ತಿದ್ದಕ್ಕಂತ ಏನು ಶೋಷಿತ ಹೆಣ್ಣುಮಕ್ಕಳು ಇರ್ತಾರೆ ಅವರನ್ನ ಕನ್ವರ್ಷನ್ ಮಾಡೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಬಹಳಷ್ಟು ಕನ್ವರ್ಷನ್ ಮಾಡಿದ್ದಾರೆ ವಿದೇಶಿ ಕ್ರೈಸ್ತ ಮಿಷನರಿಗಳಿಂದ ದೇಣಿಗೆ ಕ್ರಿಶ್ಚಿಯನ್ ಮಿಷನರಿಗಳ ಮೂಲಕ ಇವರಿಗೆ ವಿಶೇಷವಾಗಿ ವಿದೇಶದಿಂದ ಹಣ ಬರುತ್ತೆ ಭಾರತ ವಿರುದ್ಧ ಷಡ್ಯಂತ್ರ ಮಾಡತಕ್ಕಂತ ಒಂದು ಕೆಲಸವನ್ನ ಇವರು ತ್ರೂ ಮಾಡುತ್ತಿದೆ ಒಡನಾಡಿ ಅವರ ಮೇಲೆ ದೌರ್ಜನ್ಯ ಕೇಸ್ ಏನು ಈ ಪರಶು ಮತ್ತು ಶಾಂತ್ಸ್ ಅಂತದರೆ ಮತ್ತು ಒಡನಾಡಿ ಸಂಸ್ಥೆನಾ ಸಂಪೂರ್ಣವಾಗಿ ತನಿಖೆಗೊಳಪಡಿಸಬೇಕು ಸಾಧು ಕೋಕಿಲ ಮಂಡ್ಯ ರಮೇಶ್ ಕೇಸ್ ಹಾಕಿದ್ರು ಬಹಳ ಪ್ರಖ್ಯಾತ ಚಲನಚಿತ್ರ ನಟರಾದಂತ ಸಾಧು ಕೋಕಿಲ ಅವರ ಮೇಲೆ ಇವರು ಈ ರೀತಿ ದೌರ್ಜನ್ಯ ಮಾಡಿರ್ತಾರೆ ಅವರು ಇವರಿಗೆ ವಾಪಸ್ ಇವರ ವಿರುದ್ಧ ಕೇಸ್ ನಡೆಸುತ್ತಿದ್ದಾರೆ ಇನ್ನೊಬ್ಬರು ಮಂಡ್ಯ ರಮೇಶ್ ಅಂತ ಹೇಳೋ ಒಬ್ಬ ದೊಡ್ಡ ಉದ್ಯಮಿ ಅವರು ಸಹ ಇವರ ವಿರುದ್ಧ ಕೇಸ್ ಅನ್ನು ನಡೆಸುತ್ತಿದ್ದಾರೆ ಇಂತವು 6 ಕೇಸ್ಗಳು ಇವರ ವಿರುದ್ಧ ನಡೆಯತಾ ಇದಾವೆ ತನಿಖೆ ಆಗಬೇಕು ಕೋರ್ಟ್ಗೆ ಹೋಗ್ತೀವಿ ತನಿಖೆನ ಮಾಡಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಇನ್ನೊಂದು 2-3 ದಿನದಲ್ಲಿ ನಾವು ಗೃಹಮಂತ್ರಿಗಳನ್ನ ಮತ್ತೆ ಲೋಕಾಯುಕ್ತರನ್ನ ಭೇಟಿ ಮಾಡಿ ತನಿಖೆ ಮಾಡೋದಕ್ಕೆ ಒಂದು ಅನುಮತಿನ ನೀಡಬೇಕು ಅನ್ನಂತ ಆಗ್ರಹವನ್ನ ನಾವು ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಮುರುಘಾಸ್ವಾಮಿಜಿಯನ್ನ ಜೈಲಿಗೆ ಕಳುಹಿಸಿದ ಸಿಟ್ಟಲ್ಲಿ ಆರೋಪ ಮಾಡುತ್ತಿದ್ದಾರೋ ಅಥವಾ ಒಡನಾಡಿಯವರ ಮೇಲೆ ನಿಜಕ್ಕೂ ದಾಖಲೆ ಇಟ್ಕೊಂಡು ಆರೋಪಿಸಿದ್ದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಮಾಯಕ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋ ಕೆಲಸವನ್ನ ಯಾರು ಮಾಡಬಾರದು ಅಷ್ಟೇ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ बिहार सीएम नीतीश कुमार मिशन 2024 लॉन्च ಮಾಡಿದ್ದಾರೆ ಅದು ಮೋದಿ ನೇತೃತ್ವದ ಬಿಜೆಪಿ ವಿರುದ್ಧ ಮೋದಿ ವಿರೋಧಿ ಬಣಗಳನ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ ಅಚ್ಚರಿ ಅಂದ್ರೆ ಕಾಂಗ್ರೆಸ್ ಕೂಡ ಮಹಾಘಟ ಬಂಧನ್ ಗೆ ಬೆಂಬಲಿಸಿದೆ ಬಿಹಾರ ಸಿಎಂ ನಿತೀಶ್ 2024 ಕ್ಕೆ ಪ್ರಧಾನಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತಿತ್ತು ಈಗ ಅದು ನಿಜವಾಗ್ತಿದೆ ಬಿಜೆಪಿ ವಿರೋಧಿಗಳನ್ನೆಲ್ಲ ನಿತೀಶ್ ಭೇಟಿ ಮಾಡುತ್ತಿದ್ದು ಮಿಷನ್ 2024 ಲಾಂಚ್ ಮಾಡಿದ್ದಾರೆ 3 ದಿನದಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿರುವ ನಿತೀಶ್ ಕುಮಾರ್ ಮೋದಿ ವಿರೋಧಿಗಳನ್ನೆಲ್ಲ ಭೇಟಿ ಮಾಡುತ್ತಿದ್ದಾರೆ ಮೋದಿ ಸರ್ಕಾರದ ವಿರುದ್ಧ ತೊಡೆತಟ್ಟಿದ ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ನಿತೀಶ್ ಅವರನ್ನ ಭೇಟಿಯಾಗಿದ್ರು ನಿನ್ನೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಆಮೇಲೆ ಜೆಡಿಎಸ್ನ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದ ನಿತೀಶ್ ಕುಮಾರ್ ಇವತ್ತು ಸೀತಾರಾಮ್ ಯೆಚೂರಿ ಅವರನ್ನ ಭೇಟಿಯಾಗಿದ್ದಾರೆ ಅರವಿಂದ ಕೇಜ್ರಿವಾಲ್ ಜೊತೆಗೂ ಮಾತುಕತೆ ನಡೆಸಿ 2024 ಕ್ಕೆ ಬಿಜೆಪಿಯೇತರ ಸರ್ಕಾರ ಅಧಿಕಾರಕ್ಕೆ ತರೋದು ನಿತೀಶ್ ಪ್ಲಾನ್ ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಇವತ್ತು ನಿತೀಶ್ ಕೊಟ್ಟ ಹೇಳಿಕೆ ನಿತೀಶ್ ಕುಮಾರ್ ಮಿಷನ್ 2024 ಎನ್ಡಿಎ ಯುಪಿಎ ಬಿಟ್ಟು 3ನೇ ಮೈತ್ರಿಕೂಟ ರಚನೆಗೆ ಒತ್ತು ಪ್ರಧಾನಿ ಅಭ್ಯರ್ಥಿಯಾಗಿ 2024 ಕ್ಕೆ ಅಖಾಡಕ್ಕೆ 2024 ಕ್ಕೆ ಬಿಜೆಪಿ ಸರ್ಕಾರವನ್ನ ಸೋಲಿಸೋದು ಈಗಿನಿಂದಲೇ 2024 ಕ್ಕೆ ಭದ್ರ ಬುನಾದಿ ಹಾಕೋದು ಸೀಟು ಹಂಚಿಕೆ ಚುನಾವಣಾ ಪ್ರಣಾಳಿಕೆ ಬಗ್ಗೆ ಚರ್ಚೆ आपस में हम लोग सब अब यही बात कर रहे हैं कि हम सब लोग पूरे देश में सब जो है लेफ्ट पार्टी कांग्रेस सब अगर एक साथ मिल जाएंगे तो बहुत बड़ी बात होगी ಒಟ್ಟಿನಲ್ಲಿ ಮೋದಿ ಸರ್ಕಾರದ ವಿರುದ್ಧ 3ನೇ ಮಹಾ ಮೈತ್ರಿಕೂಟ ರಚನೆಯಾಗ್ತಿದೆ ದುರಂತ ಅಂದ್ರೆ 2ನೇ ಮೈತ್ರಿಕೂಟ ಕಾಂಗ್ರೆಸ್ ನೇತೃತ್ವದ ಯುಪಿಎನು 3ನೇ ಮೈತ್ರಿಕೂಟಕ್ಕೆ ಜೈ ಅಂದಿರೋದು ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದು ಈಗಿರುವ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ 4 ದಿನಗಳ ಭಾರತ ಪ್ರವಾಸದಲ್ಲಿದ್ದಾರೆ 2ನೇ ದಿನವಾದ ಇಂದು ಪ್ರಧಾನಿ ಮೋದಿ ಹಾಗೂ ಶೇಖ್ ಹಸೀನಾ 7 ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದರು ಸ್ನೇಹದಿಂದ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ಶೇಖ್ ಹಸೀನಾ ಪ್ರಧಾನಿ ಮೋದಿ ಆಡಳಿತವನ್ನ ಕೊಂಡಾಡಿದರು ಸಭೆ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟ್ರಪತಿ ಜಗದೀಶ್ ಧನ್ಕರ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು ನಾಳೆಯಿಂದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಬಹುನಿರೀಕ್ಷಿತ ಭಾರತ್ ಜೋಡೋ ಯಾತ್ರೆ ಶುರುವಾಗ್ತಾ ಇದೆ ಕನ್ಯಾಕುಮಾರಿಯಲ್ಲಿ ನಾಳೆ ಚಾಲನೆ ಸಿಗಲಿದೆ ಯಾತ್ರೆ ಆರಂಭಕ್ಕೂ ಮುನ್ನ ರಾಹುಲ್ ಗಾಂಧಿ ಪೆರಂಬೂರಿನ
राजीव गांधी स्मारक प्रार्थना सभ्यली भागियागुत्तारे। कार्यक्रम तमिलनाडु मुख्यमंत्री एमके स्टालिन, राजस्थान मुख्यमंत्री अशोक गहलोत, छत्तीसगढ़ मुख्यमंत्री भूपेश बघेल सेरदंते अनेकरु भागवहिसुत्तिद्दारे। ಎಲ್ಲಾ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು ಬಲ ನಿಮ್ಮದು.